ಇನ್ನು ಬೀದರ್ ದಕ್ಷಿಣ ಕ್ಷೇತ್ರ ಬಂಡೆಪ್ಪ ಕಾಶೆಂಪರ್ ಇಲ್ಲಿ ಜೆಡಿಎಸ್ ನ ಶಾಸಕರು ಎಂಟರಲ್ಲಿ ಗೆದ್ದಿದ್ರು ಹದಿಮೂರಲ್ಲಿ ಅಶೋಕ್ ಕೇಣಿ ಗೆದ್ರು ಈ ಕ್ಷೇತ್ರದಲ್ಲಿ ಮಕ್ಕಳ ಪಕ್ಷ ಕಟ್ಕೊಂಡು ಬಂಡೆಪ್ಪ ಕಾಶಂಪರ್ ಹದಿನೆಂಟರಲ್ಲಿ ಗೆದ್ರು ಆಗ ಬಂಡೆಪ್ಪ ಕಾಶಂಪರ್ ಈ ಸರ್ ಹೋಗ್ತಿದಾರೆ ಬಟ್ ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದ ಹಳೆ ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಅಶೋಕ್ ಕೆಣಿ ಅಥವಾ ಚಂದ್ರ ಸಿಂಗ್ ಚಂದ್ರ ಸಿಂಗ್ ಅವ್ರ ಡೌಟ್ ಬಿಕಾಸ್ ಆಫ್ ವಿಜಯ್ ಸಿಂಗ್ ಟಿಕೆಟ್ ಕೊಡ್ತಾರೆ ವಿಜಯ್ ಸಿಂಗ್ ಕೊಡ್ತಾರೆ ಚಂದ್ರ ಸಿಂಗ್ ಡೌಟ್ ಅಶೋಕ್ ಕಾಂಗ್ರೆಸ್ ಇಂದ ಟಿಕೆಟ್ ಫಿಕ್ಸ್ ಬಹುತೇಕ ಅಂಡ್ ಜೆಡಿಎಸ್ ಇಂದ ಬಂಡೆಪ್ಪ ಕಾಶಂಪರ್ ನಿಲ್ತಾರೆ ಇಲ್ಲಿ ಬಹಳ ವಿಶೇಷ ಕ್ಯಾಂಡಿಡೆಟ್ ಅಂದ್ರೆ ಮಿರಾಜುದ್ದೀನ್ ಪಟೇಲ್ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿತ್ತು ಅವರ ಮನೆ ನಸೀಂ ಪಟೇಲ್ ಕ್ಯಾಂಡಿಡೇಟ್ ಅವ್ರ ಈ ಹಿಂದೆ ಇಂದ ನಿಂತು ಇಪ್ಪತ್ತೊಂಬತ್ತು ಸಾವಿರ ಓಟ್ ಪಡೆದಿದ್ರು ಪಿ ನಿಂತ್ಕೊಂಡು ಬಿಎಸ್ಪಿಯಿಂದ ನಿಂತ್ಕೊಂಡು ಅಲ್ಪಸಂಖ್ಯಾತರು ಮತ್ತೆ ದಲಿತರು ಎಲ್ಲಾ ವರ್ಗದವ್ರನ್ನ ನಸೀಂ ಪಟೇಲ್ ಸೆಳಿತ ಇದ್ದಾರೆ ಆಮ್ ಆದ್ಮಿ ಪಕ್ಷ ರಾಜ್ಯದಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಾಸನದಲ್ಲಿ ಅಗಿಲ ಯೋಗೇಶ್ ಬಸಗುಡಿಲ್ ಭಾಸ್ಕರ್ ರಾವ್ ಮೋಹನ್ ದಾಸಿರಾಮಗರ ಪೃಥ್ವಿರೆಡ್ಡಿ ಸರ್ವಜನ್ ಸರ್ವಜನಗರ ಲೈಕ್ ಹಿಂಗೆ ಬ್ರಿಜೇಶ್ ಕಾಳಪ್ಪ ಚಿಕ್ಕಪೇಟೆ ಇಲ್ಲಿ ಬೀದರ್ ಬೀದರ್ ನಲ್ಲಿ ದಕ್ಷಿಣದಲ್ಲಿ ನಸೀಂ ಪಟೇಲ್ ಇವರೆಲ್ಲ ಒಂದಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದಾರೆ ಬಟ್ ಇಲ್ಲಿ ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ದಕ್ಷಿಣ ದಕ್ಷಿಣ ಚತುಷ್ಕೋನಕ್ಕೆ ನಸೀಂ ಪಟೇಲ್ ಬಿಎಸ್ಪಿ ಇಪ್ಪತ್ತೊಂಬತ್ತು ಸಾವಿರ ಓಟ್ ತಗೊಂಡಿದ್ರು ಅಂದ್ರೆ ಈಗ ಒಂದು ಮೂವತ್ತೈದು ಸಾವಿರ ಎಪಿ ಸ್ವಲ್ಪ ಟ್ರೆಂಡಿಂಗ್ ಅವರು ಸರಿ ಮೂವತ್ತೈದು ಸಾವಿರ ಓಟ್ ಇಲ್ವಾ ಎರಡನೇದು ಇಲ್ಲಿ ಬಿ ಎಸ್ ಪಿ ಸ್ಟ್ರಾಂಗ್ ಎ ಪಿ ಸ್ಟ್ರಾಂಗ್ ಅಂದ್ರೆ ಎ ಪಿ ಸ್ಟ್ರಾಂಗ್ ನಸೀಂ ಪಟೇಲ್ ಕಾರಣಕ್ಕಾಗಿ ಎ ಪಿ ನೂ ಸ್ಟ್ರಾಂಗು ಬಿ ಎಸ್ ಪಿ ಸ್ಟ್ರಾಂಗ್ ಇತ್ತಿ ಹಿಂದೆ ಹಿಂದೆ ಸೊ ಹಾಗೆ ನೋಡಿದ್ರೆ ಮೂವತ್ತೈದು ಸಾವಿರ ಎ ಪಿ ಓಟ್ ತಗೊಳ್ಳದೇ ಆದರೆ ಈ ಕ್ಷಣಕ್ಕೆ ಇನ್ನು ಒಂದು ಅರವತ್ತೊಂದು ಎಪ್ಪತ್ತು ಓಟಲ್ಲಿ ಒಂದು ಇನ್ನು ನಲವತ್ತು ನಾನು ಒಂದು ನಲವತ್ತು ಡಿವೈಡ್ ಬೈ ತ್ರೀ ಚತುಷ್ಕೋನ ಸ್ಪರ್ಧೆ ಕಾಂಗ್ರೆಸ್ ಜೆಡಿಎಸ್ ಶೈಲೇಂದ್ರ ಬೆಲ್ದಾಳೆ ದಡ ಸೇರ್ತಾರೆ ಕರ್ನಾಟಕ ಟಿವಿ ಬೀದರ್ ದಕ್ಷಿಣ ಕ್ಷೇತ್ರದ ಪ್ರಕಾರ ಟ್ರೆಂಡ್ ಪ್ರಕಾರ ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೂಡ ಅಧ್ಯಕ್ಷರು ಅವರಿಗೆ ಶೈಲೇಂದ್ರ ಬೆಲ್ದಾಳೆ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬೀದರ್ ಸೌತ್ ಅಲ್ಲಿ ನಮ್ಮ ಹಿಂದಿನ ಸರ್ವೆಯಲ್ಲಿ ಅಶೋಕ್ ಮುನ್ನಡೆಯನ್ನು ಕಾಯ್ಕೊಂಡಿದ್ರು ಅಷ್ಟೇ ನಾನು ಹೇಳ್ತಾ ಇದೀನಿ ಟ್ರೆಂಡ್ ಚೇಂಜ್ ಆಗುತ್ತೆ ಚತುಸ್ಕೋನ ಸ್ಪರ್ಧೆ ಬಂದಾಗ ಯಾರು ಲಕ್ ಹೆಂಗೈತೆ ವೋಟ್ ಇದಾಗ ಮುಂದೆ ಹೋಗ್ತಿರ್ತಾರೆ ಎಎಪಿ ಕೂಡ ಇಲ್ಲಿ ಮುನ್ನಡೆ ಬಂದು ಬರ್ಬೋದು ಯಾಕೆ ಅಂತ ಇವರೆಲ್ಲಾ ವೋಟ್ ಒಂದ್ ಕಡೆ ಕಿತ್ತುಕೊಂಡ್ರೆ ದಲಿತರು ಮತ್ತೆ ಅಲ್ಪಸಂಖ್ಯಾತರ ಎಎಪಿ ವೋಟ್ ಏನ್ ಮಾಡ್ತೀರಿ ಬಂಡಪ್ಪ ಕಾಶಂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ನ ಸರ್ವೆ ಲಾಸ್ಟ್ ಸ್ಟೇಟ್ ಬಂದಾಗ ಅವರು ಹೇಳ್ತೀನಿ ಯೋಗಿ ಅವರು ಹೇಳ್ತಿರಂತೆ ನಾನು ಗೆದ್ದು ಬರ್ತೀನಿ ನೋಡಿ ಅಂತ ನೀವು ಬರ್ಲಿ ಬರಲಿ ಎಲ್ರು ಗೆಲ್ಬೇಕು ಟ್ರೈ ಜನಗಳ ಮನಸ್ಥಿತಿಗಳು ಇರ್ತವೆ ಈಗ ಎಂಟರಲ್ಲಿ ಗೆದ್ದಂತ ಬಂಡೆ ಪ್ರಕಾಶ್ ಹದ್ಮೂರ್ ಲ್ಯಾಕ್ಸ್ ಹೋತ್ರು ಹದಿನೆಂಟರಲ್ಲಿ ಗೆದ್ರು ಬಟ್ ನೆಕ್ಸ್ಟ್ ಗೆಲ್ತೀವಿ ಅನ್ನೋದು ಎಲ್ಲದು ಶೈಲೇಂದ್ರ ಬೆದ್ದಾಳಿಗೂ ಗೆಲ್ತಿನಿ ಅನ್ಸುತ್ತೆ ಅಶೋಕ್ ಕಡೆ ಗೆಲ್ತೀನಿ ಅನ್ಸುತ್ತೆ ಅನ್ಸುತ್ತೆ ಬಟ್ ಇಲ್ಲಿ ಟಫ್ ಆಯ್ತಿದೆ ಎ ಪಿ ಬೇಕಾದ್ರೆ ಮುನ್ನಡಕ್ಕೆ ತಗೊಂಡ್ ತಗೋಬಹುದು ಸದ್ಯಕ್ಕೆ ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಮುನ್ನ ಕಾಯ್ದುಕೊಂಡಿದ್ದಾರೆ ಬೀದರ್ ಅಲ್ಲಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ